प्रकृति भगवंतन सृष्टि मानवन कल्पने मीरद अनेक दिव्य शक्ति ताण नम निमेल नदे इंत अनेक स्थल अतींद्रिय शक्ति बेहे चकितकारी संगति अनावरणगो विशेष कार्यक्रम नमूर दैव नानु अभिषेक प्रति हुण्णिमेयंदु अज्जय्यन देवस्थान के भेटी नीडिद्रे इष्टार्थ सिद्धियागुत्ते स्वामी उत्सवगळल्ली भागियाद्रे मनुष्यर पापगळेल्ल परिहारवागि सद्बुद्धि प्राप्तियागुत्तंते मनस्सिनल्ली नेनेदिद्दु इडेरिसुव भक्तर कष्ट हरिसुव विस्मयकारी योगिय नेलेवीडाद ई अद्भुत पवाड क्षेत्रद अचिंत्य अनुभवगळन्न ತಿಳಿಯೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕೋವಿಡ್ ಟೈಮ್ ಇದೆಯಲ್ಲ ಕೋವಿಡ್ ಟೈಮ್ ವೆರಿ ಕ್ರಿಟಿಕಲ್ ಟೈಮ್ ಆ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಪಿ ನೆಕ್ಸ್ಟ್ ಸೇರಿಸಬೇಕಾದ್ರೆ ಆಸ್ಪತ್ರೆಗಳಲ್ಲೇ ಜಾಗನೇ ಇರಲಿಲ್ಲ ಸ್ವಾಮಿ ತಂದೆ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ಒಂದು ಕೈ ಮುಗಿದಿದ್ದೆ ಅಷ್ಟೇ ಅಪ್ಪ ಡಾಕ್ಟರ್ ಎಲ್ಲಿದ್ರು ಅಂತ ಗೊತ್ತಿಲ್ಲ ಹೇಗಿದ್ರು ಅಂತ ಗೊತ್ತಿಲ್ಲ ಕರ್ಕಮನೆ ನಂದಕುಮಾರ್ ನಾನು ನೋಟ್ ಕಳಿಸ್ಕೊಡ್ತೀನಿ ಅಂತಂದ್ರು ಅದು ಒಂದು ರಿಯಲ್ ಪವಾಡ ಈ ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗಿಂದ ನಾನು ಈಜಿಯಾಗಿ ಮೇಲೆ ನೀಟಾಗಿ ಕಂಪ್ಲೀಟ್ ಆಗಿ ಹತ್ತುತ್ತೀನಿ ಮತ್ತೆ ಆ ಸಮಸ್ಯೆ ಪೂರ್ತಿ ಕ್ಲಿಯರ್ ಆಗಿದೆ ಕದರೆ ಕಂಬ ಮುರ್ಕಂಡ ಗೆಡ್ಡೆಗೆ ಕೆಳಗಡೆ ಬಿದ್ದು ಸೊಂಟ ನನಗೆ ನಾಲ್ಕು ಮೂಳೆ ಮುರಿದೋಗಿದ್ವು ಅಲ್ಲಿಂದ ಒಳ ಚಂದ್ರಪಟ್ಟಣಕ್ಕೆ ಆಸ್ಪತ್ರೆ ಕರ್ಕೊಂಡು ಅಲ್ಲಿಂದ ಆಸನದಲ್ಲಿ ಒಂದು 15 ದಿನ ಆಸ್ಪತ್ರೆಯಲ್ಲಿ ಇದ್ವಿ ಹುಷಾರ್ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊಂಟ ಪೇನ್ ಕುತ್ಕೊಂಡು ಊಟ ಮಾಡಕಾಗ್ತಾ ಇರಲಿಲ್ಲ ನೆಲ್ಲ ಕುತ್ಕೊಂಡು ಊಟ ಮಾಡಕಾಗ್ತಾ ಇರಲಿಲ್ಲ ಡೈನಿಂಗ್ ಟೇಬಲ್ ಆಗಬೇಕಾಗಿತ್ತು ಆಮೇಲೆ ಯಾರೋ ನಮ್ಮೂರಲ್ಲಿ ಆದ್ರೆ ನಮ್ಮ ಫ್ರೆಂಡ್ ನಮ್ಮೂರರೆಲ್ಲ ಇಲ್ಲಿ ಬರ್ತಾರೆ ಜಾಸ್ತಿಯ ಇಲ್ಲಿ ಬಂದ ಮೇಲೆ ನನ್ನ ಸೊಂಟ ಪೇನ್ ಹೆಚ್ಚು ಕಡಿಮೆ ಒಂದು 90% ಕಡಿಮೆ ಆಗಿದೆ ಈಗ ಮಾಮೂಲಿ ಎಲ್ಲರಂಗೆ ಓಡಾಡ್ತೀನಿ ಮತ್ತೆ ಇದು ಮಾಡ್ತೀನಿ ಜಮೀನಿನ ಕೆಲಸ ಮಾಡ್ತೀವಿ ಇವತ್ತು ಕಂಬ ಹತ್ತಿವಿ ಕೇಳಿದ್ರಲ್ವಾ ಇದು ಮನುಷ್ಯರ ಬದುಕಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿರೋ ದಿವ್ಯ ಭವ್ಯ ಪರಂಪರೆಯ ಹೊಂದಿರುವ ಮಹಾನ್ ಶಕ್ತಿಶಾಲಿ ಯೋಗಿಯ ನೆಲೆವೀಡು ಇಲ್ಲಿಗೆ ಬಂದು ತಮ್ಮ ಕಷ್ಟ ಹೇಳಿಕೊಂಡು ಪರಿಹರಿಸು ಅಂತ ಪ್ರಾರ್ಥಿಸಿ ಹೋದ ಅಸಂಖ್ಯ ಭಕ್ತರ ಬದುಕುಗಳನ್ನು ಬೆಳಗುತ್ತಿರೋ ಅವರ ಜೀವನಗಳ ನೋವು ದುಃಖ ಕಳೆದು ಸುಖ ಸಂತೋಷ ಕರುಣಿಸುತ್ತಿರೋ ಪರಮಾತ್ಭುತ ಕ್ಷೇತ್ರ ಸ್ವಾಮಿಯ ಪವಾಡಗಳನ್ನು ಹೇಳ್ತಿದ್ರೆ ಈ ಕ್ಷೇತ್ರಕ್ಕೆ ಬಂದು ಒಳಿತು ಕಂಡವರ ಕಥೆಗಳನ್ನು ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಈ ಸನಾತನ ಪರಮ ಪಾವನ ಪುಣ್ಯ ಭೂಮಿಯಲ್ಲಿ ಅವತರಿಸಿ ಸೂಕ್ಷ್ಮ ರೂಪದಲ್ಲಿ ಇಂದಿಗೂ ನೆಲೆಸಿರುವ ಮನುಕುಲವನ್ನ ಉದ್ಧರಿಸುತ್ತಿರೋ ಮಹಾನ್ ಶಕ್ತಿ ಪುರುಷರ ಲೀಲಾ ವಿಲೋಸಗಳ ವಿರಾಟ್ ವಿಶ್ವರೂಪದ ಅನುಭವವಾಗುತ್ತೆ ಇಲ್ಲಿ ಆಗಮಿಸೋ ಪ್ರತಿಯೊಬ್ಬ ಶ್ರದ್ಧಾಳುವಿಗೂ ಇಂತಹ ಅಲೌಕಿಕ ಅನುಭವ ಕೊಡುತ್ತಿರುವ ವಿಸ್ಮಯಕಾರಿ ಅಜ್ಜಯ್ಯ ನೆಲೆಸಿರುವ ಕ್ಷೇತ್ರದ ಮಹಿಮೆ ಕೇಳೋದೇ ಕರ್ಣಾನಂದಕರ ಈ ಕ್ಷೇತ್ರದ ಸ್ಪರ್ಶ ದರ್ಶನ ಮಹಾ ಪುಣ್ಯಕರ ಅನ್ನೋದು ಇಲ್ಲಿಗೆ ಬಂದು ಆದೈವ ಶಕ್ತಿಯ ಅನುಭವ ಪಡೆದು ಹೋದ ಅದೆಷ್ಟೋ ಭಕ್ತರ ಅನುಭವ ವಾಕ್ಯ ಇಂತಹ ಭಕ್ತರ ಬದುಕಲ್ಲಿ ಇಲ್ಲಿ ನೆಲೆಸಿರೋ ಅಜ್ಜಯ್ಯ ಊಹಿಸಲಾರದಂತಹ ಕೃಪೆ ತೋರಿದ್ದು ಹೇಗೆ ಅನ್ನೋದು ತಿಳಿಯೋಣ
ನಾವು 2010 ನನ್ನ ಮದುವೆ ಆದಾಗ್ಲಿಂದ ಇಲ್ಲಿಗೆ ರೆಗ್ಯುಲರ್ ಭಕ್ತ ಆಗಿದ್ದೀನಿ 2014 ವರ್ಷ ಆಗೋಯ್ತು ನಾವು ಏನೇನ ಅನ್ಕತಾ ಇದೀವಿ ಅದು ಒಂದು 90% ನೆರವೇರಿದೆ ನನಗೆ ಈ ದೇವಸ್ಥಾನಕ್ಕೆ ಬರಕ ಶುರು ಮಾಡಿದ ಮೇಲೆ ಸಂಕಲ್ಪ ಅಂದ್ರೆ ಅದೇ ಮೊದಲೆಲ್ಲ ಬೈಕ್ ಅಲ್ಲಿ ಬರ್ತಾ ಇದ್ದೆ ಒಂದು ಕಾರ್ ತಗೋಬೇಕು ಆ ಒಂದು ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಅದು ನೆರವೇರ್ತು ಬೇಗ ಮತ್ತೆ ನಮ್ದು ಈಗ ಎರಡನೇ ಪಾಪು ಲೇಟ್ ಆಗ್ತಿತ್ತು ಅದಕ್ಕೂ ಅರ್ಕೆ ಒತ್ತಿದ್ದೆ ಅದು ಆಗ್ತಾ ಇದೆ ಅದರಿಂದ ನಾವು ಏನು ಅನ್ಕೊಂಡು ಸಂಕಲ್ಪ ಕೊಟ್ಕೊಂಡು ಬರ್ತೀವಿ ಅದು ಎಲ್ಲ ಆಲ್ಮೋಸ್ಟ್ ನೆರವೇರ್ತಾ ಇದೆ ಈ ದೇವಸ್ಥಾನದಲ್ಲಿ ಇಲ್ಲ ಇಲ್ಲ ಆಸ್ಪತ್ರೆ ಮಾಮೂಲಿ ತೋರಿಸ್ತಾ ಇದ್ದು ಲೇಟ್ ಆಗ್ತೈತಿ ಅಂದಾಗ ಇಲ್ಲಿಗೆ ಅರ್ಕೆ ಕಟ್ಕೊಂಡು ಬರೋಕ್ಕೆ ಶುರು ಮಾಡಿದ್ಮೇಲೆ ಅದಾಗಿದೆ ಈ ಬೆಂಗಳೂರಿಂದ ಹಿಡಿದು ನಿಮಗೆ ಬೆಂಗಳೂರಲ್ಲೇ ತುಂಬ ಜನ ಬರ್ತಾರೆ ಇವಾಗ ಬೆಂಗಳೂರು ತುಮಕೂರು ನಮ್ಮ ಹಾಸನ ಫುಲ್ ಬರುತ್ತೆ ಬಿಡಿ ಪವಾಡದ ಬಗ್ಗೆ ಅದೇ ನನಗನ್ಸಿದ್ದು ನಾವೇನು ಅನ್ಕೋತಾ ಇದ್ದೀವಿ ಅದನ್ನು ಭಕ್ತಿಯಿಂದ ಬಂದು ಇಲ್ಲಿ ಸಲ್ಲಿಸಿದ್ರೆ ಅದಾಗ್ತಾ ಇದೆ ನೆರವೇರ್ತಾ ಇದೆ ನೂರಕ್ಕೆ ನೂರು ನೆರವೇರಿದೆ ಇದು ಅಜ್ಜಯ್ಯನ ಕ್ಷೇತ್ರಕ್ಕೆ ಬಂದ ನಂತರ ಚನ್ನಕೇಶವ ಅವರ ಬದುಕಿನಲ್ಲಾದ ಸ್ವಾನುಭವ ಇಂತಹ ಅನುಭವಗಳನ್ನು ಪಡೆದು ತಮ್ಮ ಇಂತಹ ಅನೇಕ ರೀತಿಯ ಕಷ್ಟಗಳನ್ನು ಕಳೆದುಕೊಂಡಿರುವ ಅಸಂಖ್ಯ ಭಕ್ತರು ಇವತ್ತು ಜಾತ್ರೆಯಂತೆ ಈ ಕ್ಷೇತ್ರಕ್ಕೆ ಧಾವಿಸಿ ಬರ್ತಾರೆ ಅದರಲ್ಲೂ ಹುಣ್ಣಿಮೆ ಬಂತಂದ್ರೆ ನೋಡಿ ಸ್ವಾಮಿಯ ದರ್ಶನಕ್ಕೆ ಜನರು ಅದ್ ಹೇಗೆ ಮುಗಿಬೀಳ್ತಾರೆ ಲೈನು ಕಂಬ ವೈರಳಿಬೇಕಾದ್ರೆ ಕಟ್ಟೆಗರ ವೈರಳಿಬೇಕಾದ್ರೆ ಕಂಬ ಮುರ್ಕೊಂಡು ಗೆಡ್ಡೆಗೆ ಕೆಳಗಡೆ ಬಿದ್ದು ಸೊಂಟ ನನಗೆ 4 ಮೂಳೆ ಮುರಿದೋಗಿದ್ವು ಅಲ್ಲಿಂದ ಒಳ ಚಂದ್ರಪಟ್ಟಣದಕ್ಕೆ ಆಸ್ಪತ್ರೆ ಕರ್ಕೊಬಂದು ಅಲ್ಲಿಂದ ಹಾಸನದಲ್ಲಿ ಒಂದು 15 ದಿವಸ ಆಸ್ಪತ್ರೆಯಲ್ಲಿ ಇದ್ವಿ ಹುಷಾರು ಮಾಡ್ಕೊಂಡು ಮನೆಗೆ ಬಂದ್ವಿ ಸೊಂಟ ಪೇನು ಕುತ್ಕೊಂಡು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಜನಕಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದಮೇಲೆ ನನ್ನ ಸೊಂಟ ಪೇನು ಹೆಚ್ಚು ಕಡಿಮೆ ಒಂದು 90% ಕಡಿಮೆ ಆಗಿದೆ ಈಗ ಮಾಮೂಲಿ ಎಲ್ಲರಂಗೆ ಓಡಾಡ್ತೀನಿ ಮತ್ತು ಇದು ಮಾಡ್ತೀನಿ ಜಮೀನಲ್ಲಿ ಕೆಲಸ ಮಾಡ್ತೀವಿ ಇವತ್ತು ಕಂಬ ಹತ್ತೀವಿ ಹೀಗೆ ಇಂತಹ ವಿಸ್ಮಯಕಾರಿ ಅನುಭವಗಳು ಅದೆಷ್ಟೋ ಭಕ್ತರ ಬಾಳಲ್ಲಿ ನಡೆದಿತ್ತು ಇಲ್ಲಿನ ಅಜ್ಜಯ್ಯನ ಇಂತಹ ವಿಸ್ಮಯಕಾರಿ ಶಕ್ತಿಗೆ ಜನರು ಮಾರು ಹೋಗಿದ್ದಾರೆ ಹೀಗಾಗಿ ಜನಸಾಗರದಂತೆ ಬಂದು ಈ ಸ್ವಾಮಿಯ ದರ್ಶನ ಪಡೆದು ಕಷ್ಟ ಪರಿಹರಿಸಿಕೊಂಡು ಹೋಗುತ್ತಿದ್ದಾರೆ ಈ ಕ್ಷೇತ್ರದ ಮಹಿಮೆ ಅಪಾರ ಈ ಕ್ಷೇತ್ರದಲ್ಲಿ ಶ್ರದ್ಧೆ ಭಕ್ತಿ ಎಷ್ಟು ಮುಖ್ಯವೋ ಅಷ್ಟೇ ಮಾನಸಿಕ ಶುದ್ಧತೆಯು ಮುಖ್ಯವಾಗಿದೆ ಈ ದೇಗುಲದಲ್ಲಿ ಏನಾದರೂ ಅಪಚಾರ ಮಾಡಿದರೆ ಅವರ ಮೇಲೆ ಕೀಟಗಳ ದಾಳಿಯಾಗುತ್ತೆ ಸುಳ್ಳು ಕಪಟಗಳು ಇಲ್ಲಿ ನಡೆಯೋದೇ ಇಲ್ಲ ಹೀಗೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾದ ಹಲವು ಉದಾಹರಣೆಗಳಿವೆ ಭಕ್ತರು ಬೆಟ್ಟ ಹತ್ತಿ ಬಂದ್ರೇನೆ ಈ ದೈವ ಸಾನ್ನಿಧ್ಯದ ಸಾಕ್ಷಾತ್ ದರ್ಶನವಾಗುವುದು ಇಲ್ಲಿ ಬೆಟ್ಟ ಹತ್ತೋದೇ ಒಂದು ಅನನ್ಯ ಅನುಭೂತಿ ಕಷ್ಟ ಅನ್ನಿಸಿದ್ರೂ ಮೆಟ್ಟಿಲುಗಳನ್ನು ಹತ್ತಿ ಹೋದ ಮೇಲೆ ಅದೇನೋ ಸಂತೋಷ ಸಂತೃಪ್ತಿ ಭಕ್ತರಲ್ಲಿ ಮೂಡುತ್ತೆ
ಇನ್ನು ಈ ಸನ್ನಿಧಾನದ ಬೆಟ್ಟ ಹತ್ತೋದು ಕೂಡ ಒಂದು ಹರಕೆ ತೀರಿಸಿದಂತೆ. ಹೌದು, ಇಂತಹ ಹರಕೆಗಳನ್ನ ಹೊತ್ತು ಫಲ ಪಡೆದಿರೋ ಭಕ್ತರು ಸಾವಿರ ಸಾವಿರ ಇದ್ದಾರೆ. ಇವರ ಹೆಸರು ನವೀನ ಆನಂದ್. ಈ ದೇವರನ್ನ ನಂಬಿ ಇವರ ಬದುಕಿನಲ್ಲಾದ ಅನುಭವ ನಿಜಕ್ಕೂ ಪವಾಡವೇ ಸರಿ. ಹೌದು, ಇವರ ತಾಯಿಗೆ ಪಿತ್ತಕೋಶದಲ್ಲಿ ಕಲ್ಲಿನ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ರು. 2013ರಲ್ಲೇ ಮೈಸೂರಿನ ಆಸ್ಪತ್ರೆಯಲ್ಲಿ ಆಪರೇಷನ್ ಕೂಡ ಆಗಿತ್ತಂತೆ. ಆದರೂ ಇನ್ನೆರಡು ಮೂರು ತಿಂಗಳಷ್ಟೇ ತಾಯಿ ಉಳಿಯಬಹುದು ಅಂತ ವೈದ್ಯರು ನವೀನ ಅವರಿಗೆ ತಿಳಿಸಿದ್ರಂತೆ. ಆಗಲೇ ನವೀನ ಪ್ರಾರ್ಥಿಸಿದ್ದು ಈ ಕ್ಷೇತ್ರದ ಪವಾಡ ಪುರುಷನನ್ನ. ಹೀಗೆ ಪ್ರಾರ್ಥಿಸಿದ ನಂತರ ತಾಯಿ ಸ್ವಲ್ಪ ಸ್ವಲ್ಪವೇ ಚೇತರಿಕೆ ಕಂಡುಬಂದು ಈಗ ಚೆನ್ನಾಗಿದ್ದಾರೆ. ಆನಂತರ ಅವರು ಖುದ್ದು ಬಂದು ದೇಗುಲದ ಕೆಲ ಮೆಟ್ಟಿಲುಗಳನ್ನ ಹತ್ತಿ ಹರಕೆ ತೀರಿಸಿದ್ದಾರೆ. ಇವತ್ತಿಗೂ ನವೀನ ಅವರ ತಾಯಿ ಜೀವಂತವಾಗಿದ್ದಾರೆ. ನಮ್ಮ ತಾಯಿನ ನಾನು 2013ನಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದೆ, ಬೆಟ್ಟ ಹತ್ತಿದ್ರು. ಆಮೇಲೆ ಅವ್ರಿಗೊಂದು ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳಿ ಹೇಳಿದ್ರು. ಡಾಕ್ಟ್ರು ಮೈಸೂರಲ್ಲಿ ಉಳಿಯೋದೇ ಇಲ್ಲ, ಕರ್ಕೊಂಡು ಹೋಗಿ ಮನೆಗೆ ಅಂತಲೇ ಹೇಳಿದ್ದು. ಆದರೆ ನಾನು ದೇವರಿಗೆ ಇಲ್ಲಿ ಬೇಡ್ಕೊಂಡಿದ್ದೆ, ಕರ್ಕೊಂಡು ಬಂದು ಬೆಟ್ಟ ಹತ್ತಿಸ್ತಂದೆ ನನ್ನ ತಾಯಿ ಉಳಿಸ್ಕೊಡು ಅಂತ. ದೇವರು ಉಳಿಸ್ಕೊಟ್ರು. ಆಮೇಲೆ 10 ವರ್ಷ ಬಿಟ್ಟು ಕರ್ಕೊಂಡ್ಬಂದು ಒಂದು 5 ಮೆಟ್ಲು ಹತ್ತಿಸ್ದೆ. ನಮ್ಮ ತಾಯಿನೂ ಬದುಕಿದ್ದಾರೆ. ಅದೊಂದು ನನಗೆ ಬೆಲೆ ಕಟ್ಟಲಾಗದ ವಸ್ತು ದೇವ್ರು ಉಳಿಸ್ಕೊಟ್ಟ. ಡಾಕ್ಟ್ರೇ ಹೇಳಿದ್ರು ನಾನು ಕೂರಿಸ್ಕೊಂಡು, ಉಳಿಯಲ್ಲ ಇವರು, ಉಳಿದ್ರೆ 3 ತಿಂಗಳು ಅಷ್ಟೇ ಕಣಮ್ಮ ಅಂತ ಹೇಳಿದ್ರು. 2013ರಲ್ಲಿ ಮೈಸೂರು ವಿಕ್ರಮಲ್ಲಿ ಆಗಿದ್ದು ಆಪರೇಷನ್ನು. ಇವಾಗ ನನ್ನ ತಾಯಿ ಬದುಕಿದ್ದಾರೆ, ಈಗ ಅವ್ರಿಗೆ ಅಷ್ಟೊಂದು ಓಡಾಡೋಕ್ಕಾಗಲ್ಲ. ಆದ್ರೆ ನಾನು ನನ್ನ ಸ್ನೇಹಿತರು ಸೇರಿಕೊಂಡು ಕರ್ಕೊಂಡು ಬಂದ್ವಿ ಬಸ್ಸಲ್ಲೇ. 5 ಮೆಟ್ಲು ಹತ್ಬಿಟ್ಟು ಕೆಳಗೆ ಕುತ್ಕೊಂಡು ಊಟ ಪ್ರಸಾದ ಸ್ವೀಕರಿಸಿ ಹೋಗಿದ್ರು. ಸಾಕು ನನ್ನ ತಾಯಿ ನನ್ನ ದೇವರು. ಜಯಮ್ಮ ತುಂಬಾನೇ ಕೌಟುಂಬಿಕ ಆರ್ಥಿಕ ಸಮಸ್ಯೆಗಳಿಂದ ನೊಂದು ಬೆಂದು ಹೋಗಿದ್ರು. ಇವರು ತೋಟದಲ್ಲಿ ಕೊರೆಸಿದ್ದ ಬೋರ್ವೆಲ್ಗಳೆಲ್ಲ ಫೇಲ್ಯೂರ್ ಆಗ್ತಾ ಇದ್ವಂತೆ. ಅದ್ಯಾವಾಗ ಈ ಪವಾಡ ಪುರುಷನ ದಿವ್ಯ ಕ್ಷೇತ್ರಕ್ಕೆ ನಡೆದುಕೊಳ್ಳಲು ಪ್ರಾರಂಭಿಸಿದ್ರು. ಇವರ ಬೋರ್ವೆಲ್ನಲ್ಲಿ ನೀರು ಸಿಕ್ಕಿದ್ದು ಒಂದೊಂದೇ ಕಷ್ಟಗಳು ಪರಿಹಾರವಾಗುವುದರ ಜೊತೆಗೆ ಬದುಕಿನಲ್ಲಿ ಹೊಸ ಭರವಸೆ ಮೂಡಿದೆಯಂತೆ. ತುಂಬಾ ಕಷ್ಟ ಆಗಿದ್ದು, ನಾವು ದೇವರಿಗೆ ನಡ್ಕೊಂಡ ಮೇಲೆ ಕಷ್ಟ ಎಲ್ಲ ಪರಿಹಾರ ಮಾಡಿದ್ದಾರೆ. ತುಂಬ ಕಷ್ಟ ಅಂದ್ರೆ ಕಷ್ಟನೇ. ಈ ಬೋರ್ ಕೊಸ್ದಂಗೆ ಕೊಸ್ದಂಗೆ ಬೀಳಾಗವು. ಈಗ ಎಲ್ಲ ಬೋರಿಗೂ ನೀರನ್ನೂ ಕೊಟ್ಟ ದೇವರು. ಬೆಳೆಯಿತು, ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಮಗಗೂ ಕೆಲಸ ಕೊಡ್ತು. ಮಗ ಕೆಲಸದಾಗಿದ್ದಾನೆ, ಚೆನ್ನಾಗಿದ್ದಾರೆ. ಮಗ ಸೊಸೆ ಮಗಳು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಆಸ್ಪತ್ರೆಗೆ ಹೋಗೇ ಇಲ್ಲ ಅವರು. ನಾನೊಂಚೂರು ಹೋಗಿದ್ದೀನಿ, ಅವ್ರು ಹೋಗೇ ಇಲ್ಲ. ಆರೋಗ್ಯ ಚೆನ್ನಾಗಿ ಕೊಟ್ಟಿದೆ, ಚೆನ್ನಾಗಿದೆ. ನಂದಕುಮಾರ್ ಈ ಬೆಟ್ಟದ ಸ್ವಾಮಿಯನ್ನ ನಂಬಿದ ನಂತರ ಇವರ ಬದುಕಿನಲ್ಲಾದ ಅನುಭವ ಅವರ್ಣನೀಯ. ಅದು ಕೋವಿಡ್ ಸಂದರ್ಭ ಇವರ ಪತ್ನಿ ಹಾಗೂ ಸಹೋದರ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆಗ ಆಸ್ಪತ್ರೆಗಳು ತುಂಬಿ ತುಳುಕ್ತಿದ್ವು. ಅರ್ಜೆಂಟ್ ಆಗಿ ಚಿಕಿತ್ಸೆ ಸಿಕ್ಕೋದು ಆಗ ಸಾಧ್ಯವಿರಲಿಲ್ಲ. ಆಸ್ಪತ್ರೆಯ ಎಲ್ಲಾ ಬೆಡ್ಗಳು ಭರ್ತಿಯಾಗಿದ್ದ ಸಂದರ್ಭ ಎಲ್ಲೂ ಚಿಕಿತ್ಸೆ ಸಿಗ್ತಿರಲಿಲ್ಲ. ಆಗ ಆತಂಕಿತರಾದ ನಂದಕುಮಾರ್ ಈ ದೇವರ ಬೆಟ್ಟದ ಕಡೆ ತಿರುಗಿ ತಮ್ಮವರನ್ನ ಕಾಪಾಡುವಂತೆ ಪ್ರಾರ್ಥಿಸಿದ್ರು ಅಷ್ಟೇ. ಕೆಲವೇ ಹೊತ್ತಿನಲ್ಲಿ ವೈದ್ಯರೇ ಕರೆದು ಚಿಕಿತ್ಸೆ ಕೊಟ್ರಂತೆ. ಅದೇ ಇವರ ಬದುಕಿನಲ್ಲಾದ ಪವಾಡವಲ್ಲದೆ ಬೇರೇನಲ್ಲ ಅಂತಾರೆ ನಂದಕುಮಾರ್. ಈ ಕೋವಿಡ್ ಟೈಮ್ ಇದೆಯಲ್ಲ, ಕೋವಿಡ್ ಟೈಮ್ ವೆರಿ ಕ್ರಿಟಿಕಲ್ ಟೈಮ್. ಆ ಟೈಮಲ್ಲಿ ಏನಾಗಿದೆ ಅಂದರೆ, ನನಗೆ ಆಗಲಿ, ನನ್ನ ತಮ್ಮಂಗೆ ಆಗಲಿ, ನಮ್ಮ ವೈಫ್ಗೆ ಆಗಲಿ, ಮೇನ್ ಬಂದ್ಬಿಟ್ಟು ತಮ್ಮ ಮತ್ತು ವೈಫು ಇಬ್ರಿಗೂ ಹುಷಾರಿಲ್ದಂಗೆ ಆಗಿತ್ತು. ಆ ಟೈಮಲ್ಲಿ ಯಾವ ಆಸ್ಪತ್ರೆಗೆ ಯಾರನ್ನೂ ಸೇರಿಸ್ಕೊತಿರಲಿಲ್ಲ. ಅಂಥದ್ರಲ್ಲಿ ವೈಫ್ಗೆ ಸೇರಿಸ್ಬೇಕಾದ್ರೆ, ತಮ್ಮ ಆದಮೇಲೆ ವೈಫಿಗೆ ನೆಕ್ಸ್ಟ್ ಸೇರಿಸ್ಬೇಕಾದ್ರೆ ಆಸ್ಪತ್ರೆಗಳಲ್ಲೇ ಜಾಗನೇ ಇರಲಿಲ್ಲ.
ಸ್ವಾಮಿ ತಂದೆ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ಒಂದು ಕೈ ಮುಗ್ದಿದ್ದೆ ಅಷ್ಟೇ ಅಪ್ಪ. ಡಾಕ್ಟ್ರ್ ಎಲ್ಲಿದ್ರು ಅಂತ ಗೊತ್ತಿಲ್ಲ, ಹೇಗಿದ್ರು ಅಂತ ಗೊತ್ತಿಲ್ಲ. ಕರ್ಕಂಬನಿ ನಂದಕುಮಾರ್ ನಾನು ನೋಟ್ ಕಳಿಸ್ಕೊಡ್ತೀನಿ ಅಂತಂದರು. ಅದೊಂದು ರಿಯಲ್ ಪವಾಡ. ಆದರೆ ದೇವ್ರದ ಅದೃಷ್ಟ ಏನಾದ್ರು ಅವ್ರು ಯಾವುದೇ ರೀತಿ ಯಾವುದೋ ಆಗಲಿ ಯಾವ ಸಮಸ್ಯೆನೂ ಇರಲಿಲ್ಲ. ಆ ಒಂದು ಟೆನ್ಷನ್ನು ಆ ಒಂದು ಇದಕ್ಕೆ ಅವ್ರು ಎರಡು ದಿನ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರು. ಕೋವಿಡ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಯಾವುದೊಂದು ಇರಲಿಲ್ಲ, ಸಮಸ್ಯೆ ಇಲ್ಲದೆ ಅದನ್ನು ಬಗೆಹರಿಸ್ಕೊಟ್ಟಿತ್ತು. ಅದಾದಮೇಲೆ ಕೆಲಸ ಕಾರ್ಯಗಳಲ್ಲಾಗಲಿ ಈಗ ಒಂದು ಹೊಸ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ನೆರವೇರಿಸ್ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾರೆ. ಆ ಒಂದು ಸಂಕಲ್ಪಕ್ಕೋಸ್ಕರ ಪ್ರತಿ ಹುಣ್ಣಿಮೆನು ಬಂದು ಬಂದು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ವಿಶೇಷ ಅಂದ್ರೆ ಹುಣ್ಣಿಮೆಗೆ ಜನರು ಜಾತ್ರೆಯಂತೆ ಸೇರ್ತಾರೆ. ಯಾಕಂದ್ರೆ ಒಂಬತ್ತು ಹುಣ್ಣಿಮೆ ಬಂದು ಈ ಬೆಟ್ಟ ಹತ್ತಿ ಸ್ವಾಮಿಯ ದರ್ಶನ ಪಡೆದ್ರೆ ಒಳಿತಾಗತ್ತೆ ಅನ್ನೋದು ಇಲ್ಲಿನ ಪರಂಪರೆ. ಹೀಗೆ ಬಂದು ಒಳಿತು ಕಂಡವರು ಅನೇಕರಿದ್ದಾರೆ. ಇವರ ಹೆಸರು ಕನ್ನಿಕಾ. ಇವರಿಗೆ ಆರ್ಥಿಕವಾಗಿ ತುಂಬಾ ಕಷ್ಟ ಆಯ್ತಂತೆ. ಸ್ವಾಮಿಯನ್ನ ಕುರಿತು ಕಷ್ಟ ಪರಿಹರಿಸುವಂತೆ ಪ್ರಾರ್ಥಿಸಿದರಂತೆ. ಕನ್ನಿಕಾ ಇವರಿಗೆ ಕನಸಲ್ಲಿ ಬಂದು ಒಂಬತ್ತು ಹುಣ್ಣಿಮೆ ಬೆಟ್ಟ ಹತ್ತಿ ದರ್ಶನ ಪಡೆಯಿರಿ ಒಳಿತಾಗತ್ತೆ ಅಂತ ಸೂಚನೆ ಸಿಕ್ಕಿತ್ತು. ಸ್ವಾಮಿಯೇ ಕೀಟವೊಂದರ ರೂಪದಲ್ಲಿ ಬಂದು ಸೂಚಿಸಿದಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದ ಈ ತಾಯಿಗೆ ಇಡೀ ಬದುಕೇ ಬದಲಾಗಿದ್ದು. ಇವತ್ತು ಆರ್ಥಿಕವಾಗಿ ಕೌಟುಂಬಿಕವಾಗಿ ಸುಖ ಸಂತೋಷದಿಂದ ಬದುಕು ನಡೆಸುತ್ತಿದ್ದಾರೆ. ನಮಗೆ ತುಂಬಾ ಆರ್ಥಿಕ ಸಮಸ್ಯೆ ಇತ್ತು. ಅದು ಬಂದು ಏನಪ್ಪ ಹಿಂಗೆಲ್ಲ ಆಗುತ್ತೆ ಅಂತ ಕೇಳಿದಾಗ ನೀವು ಬೆಟ್ಟಕ್ಕೆ ನಡ್ಕೊಳ್ರಿ ಒಂಬತ್ತು ಪೌರ್ಣಮಿ ಅಂತ ಹೇಳ್ತು. ಒಂಬತ್ತು ಪೌರ್ಣಮಿ ನಡ್ಕೊಂಡ್ಮೇಲೆ ನಮಗೆ ಕನಸ ಜೇನುಳ ಬಂದು ಇದು ಮಾಡ್ತು, ನನ್ನ ಮುಂದೆ ಎಲ್ಲ ಹಾರಾಡ್ತು ಬಂದು. ಅವಾಗ ಯಾಕಪ್ಪ ಅಂದದಕ್ಕೆ ಬೆಟ್ಟಕ್ಕೆ ನಡ್ಕೊಳ್ರಿ ಒಂಬತ್ತು ತಿಂಗಳು ಅಲ್ಲ ಒಂಬತ್ತು ಪೌರ್ಣಮಿ ಅಂತು. ಒಂಬತ್ತು ಪೌರ್ಣಮಿ ನಡ್ಕೊಂಡ್ಮೇಲೆ ನಮಗೆಲ್ಲ ನಮ್ಮ ಆರ್ಥಿಕ ಸಮಸ್ಯೆ ಎಲ್ಲ ಬಗೆಹರಿ. ಅಲಿಸಿರೋದು ಎತ್ತರದ ಬೆಟ್ಟದ ಮೇಲೆ. ಹೌದು, ನಾವು ಭಕ್ತರ ಬಾಳಲ್ಲಿ ವಿಸ್ಮಯಗಳನ್ನ ನಡೆಸುತ್ತಿರೋ ಈ ದೇಗುಲವೇ ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನ. ಇದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಪುರದಲ್ಲಿದೆ.
ಈ ದೇವಸ್ಥಾನವು ಬಹಳ ಪ್ರಸಿದ್ಧವಾದುದು. ಮಹಾನ್ ತಪಸ್ವಿಗಳಾಗಿದ್ದ ಸಿದ್ದೇಶ್ವರರು ಇಲ್ಲಿ ಈಶ್ವರನ ಕುರಿತು ತಪಸ್ಸು ಮಾಡಿರುವ ಪರಮ ಪಾವನ ಸಿದ್ಧ ಕ್ಷೇತ್ರ ಇದು. ಅವರನ್ನ ಈಶ್ವರ ಸ್ವರೂಪಿ ಅಂತಾನೆ ಭಕ್ತರು ಪೂಜಿಸ್ತಾರೆ. ಅವರ ಪುಣ್ಯ ಪಾದದ ಗುರುತು ಇಲ್ಲಿದ್ದು ಈ ಪಾದಗಳನ್ನೇ ಅಸಂಖ್ಯ ಭಕ್ತರು ಪೂಜಿಸಿ ಆರಾಧಿಸುತ್ತಾರೆ. ಪ್ರತಿ ವರ್ಷ ಈ ದೇವಸ್ಥಾನದ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ದೇವರು ಜೇನುಕಲ್ಲು ಸಿದ್ದೇಶ್ವರನು ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಸುಪ್ರಸಿದ್ಧನಾಗಿದ್ದಾನೆ. ಜನರು ಅಗಾಧವಾದ ಭಕ್ತಿಯಿಂದ ಈ ದೇವರ ಮೇಲೆ ನಂಬಿಕೆ ಇಟ್ಟರೆ ಭಕ್ತರನ್ನ ಖಂಡಿತ ಹರಿಸುತ್ತಾನೆ ಎನ್ನುವುದು ಜನರ ನಂಬಿಕೆ. ದಂತಕಥೆಯ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಓರ್ವ ಮಹಿಳೆಯು ತನ್ನ ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ. ಆಕೆಯ ಮಗುವಿನ ಸಾವಿಗೆ ಕಾರಣ ತಿಳಿದಾಗ ಗ್ರಾಮಸ್ಥರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯುತ್ತದೆ. ಅದನ್ನು ತೊಡೆದುಹಾಕಲು ಸನ್ಯಾಸಿಯು ಸಿದ್ದೇಶ್ವರರನ್ನ ಕುರಿತು ತಪಸ್ಸು ಮಾಡಿ ಜೇನುಕಲ್ಲು ಸಿದ್ದೇಶ್ವರರನ್ನ ಅಂದರೆ ಶಿವನನ್ನ ಮೆಚ್ಚಿಸಲು ಸಾಧ್ಯವಾಗುತ್ತದೆ. ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಗಳನ್ನು ತೊಡೆದು ಹಾಕುವ ವರವನ್ನು ಕೇಳ್ತಾರೆ. ಹೀಗಾಗಿ ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳದಲ್ಲಿ ಬಂದರೆ ಗುಣಮುಖರಾಗುತ್ತಾರಂತೆ. ಇವರು ಸದ್ಗುರು ಶ್ರೀ ಜೇನುಕ ಸಿದ್ದೇಶ್ವರ ಸ್ವಾಮಿ ಅಂತೇಳಿ ತಪಸ್ಸು ಮಾಡಿ ಇತರ ಪಾದಗಳು ಬಲಪಾದ ಮತ್ತು ಎಡಪಾದ ಋಷಿಮುನಿಗಳು. ಇವರು ಜೇನಿನಿಂದ ಕಲ್ಲಿನಿಂದ ಕೂಡಿರುವುದೇ ಜೇನುಕಲ್ ಸಿದ್ದೇಶ್ವರ. ಯಾರೇ ತಪ್ಪು ಮಾಡಿದ್ರು ಇಮಿಡಿಯೇಟಾಗಲಿ ಜೇನುಗಳು ಬಂದು ಕಡಿತವೆ. ಈಗ ಸೌತ್ಕಾಯಿ ಆಗಲಿ ಮತ್ತು ತಿಂದಿರೋ ಪದಾರ್ಥಗಳು ನಾನ್ ವೆಜ್ ಅವು ಇವು ಏನೇ ತಿಂತೋ ಜೇನುಗಳಿಗೆ ಶಿಕ್ಷೆ ಕೊಡೋದು. ಇಲ್ಲಿ ಪವಾಡ ಅಂದರೆ ಸಂತಾನ ಫಲ, ಮದುವೆ ಫಲ, ಈ ಜಾಬು ಇಂತಿತರ ಅಂದರೆ ಹುಣ್ಣಿಮೆ ದಿನ ನೋಡಪ್ಪ ನನ್ನ ತಂದೆ ಇಷ್ಟು ದಿನ ಹತ್ತುತ್ತೀನಿ, ಇಷ್ಟು ಹುಣ್ಣಿಮೆ ಹತ್ತುತ್ತೀನಿ, ಅಷ್ಟೊತ್ತಿಗೆ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಸಂತಾನ ಭಾಗ್ಯ ಇಲ್ದವ್ರಿಗೆ ಸಂತಾನ ಭಾಗ್ಯ ಇಂಥವೆಲ್ಲ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಪವಾಡಗಳು ತುಂಬ ನಡೆದಿದೆ. ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರ ಎಂದು ಹೆಸರು ಬಂದಿದೆ. ದೇವತೆಗಳು ಜೇನು ಹುಳುಗಳ ರೂಪದಲ್ಲಿ ಪ್ರತಿಯೊಬ್ಬರನ್ನ ನೋಡುತ್ತಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಅಪವಿತ್ರವಾಗಿ ಬಂದರೆ ಜೇನುಗೂಡುಗಳು ಎದ್ದು ತೊಂದರೆ ಕೊಡ್ತವೆ ಅನ್ನೋದು ಜನರ ನಂಬಿಕೆ. ಪ್ರತಿ ವರ್ಷ ಪ್ರಸಿದ್ಧವಾದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಉತ್ಸವವನ್ನು
ಏಪ್ರಿಲ್ ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತೆ. ಉತ್ಸವದ ಸಂದರ್ಭದಲ್ಲಿ ನಡೆಯುವ ರಥೋತ್ಸವ, ಆರತಿ ಪೂಜೆ ಮತ್ತು ಕೆಂಡ ತುಳಿತಗಳನ್ನು ನೋಡಿ ಉತ್ಸವದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದರೆ ನಮ್ಮ ಎಲ್ಲ ಪಾಪಗಳು ದೂರವಾಗುತ್ತವೆಯಂತೆ. ಈಶ್ವರ ಸ್ವಾಮಿ ನಾನಾ ರೀತಿಯಿಂದ ಕಷ್ಟ ಅಂತ ಬಂದವರ ಬದುಕು ಬದಲಾಯಿಸುತ್ತಿದ್ದು ಸನ್ಮಾರ್ಗ ತೋರಿಸುತ್ತಿದ್ದಾರೆ. ಇಂತಹ ಹಲವು ಕ್ಷೇತ್ರಗಳು ನಮ್ಮ ನಾಡಿನಲ್ಲಿದ್ದು ಮುಂದಿನ ವಾರ ಇದೇ ಸಮಯಕ್ಕೆ ಇಂತಹ ಮತ್ತೊಂದು ಪವಾಡ ಸದೃಶ ತಾಣದ ಮಾಹಿತಿ ಹೊತ್ತು ಬರ್ತೀವಿ. ಅದುವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.